ಯಡಿಯೂರಪ್ಪಗೆ ಮಾಡೋಕೆ ಏನು ಕೂಡ ಕೆಲಸವೇ ಇಲ್ಲ, ಬೇರೆಯವರ ಮನೆ ಹಾಳು ಮಾಡೋದಷ್ಟೇ ಅವರ ಕೆಲಸ ಅಂತ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಮಾತನಾಡಿದಂತಹ ಅವರು ಈ ಬಗ್ಗೆ ಮಾತನಾಡಿದ್ರು. ಸೊ ಇತ್ತೀಚೆಗಷ್ಟೇ ಅಚ್ಚಿದಿನ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಗೆ 4 ವರ್ಷಗಳೇ ಕಳೆದಿದೆ. ಮೇ 26ರಂದು 2014ರಂದು ಅಧಿಕಾರಕ್ಕೆ ಏರಿದಂತಹ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇವತ್ತಿಗೆ 4 ವರ್ಷಗಳನ್ನು ಪೂರೈಸಿದೆ. ಎಣೆ ಇಲ್ಲದೆ ಏರ್ತಾ ಇರುವಂತಹ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ, ನೋಟ್ ನಿಷೇಧ ಹಾಗೆ ಜಿಎಸ್ಟಿ ಜಾರಿ, ರೈತರ ಸಂಕಷ್ಟಗಳ ಹೆಚ್ಚಳದ ನಡುವೆ ಮೋದಿ ಸರ್ಕಾರ ಸ್ವಚ್ಛ ಉದ್ದೇಶ ಹಾಗೆ ನೈಜ ಪ್ರಗತಿ ಅನ್ನೋ ಹೆಸರಲ್ಲಿ ಹೊಸ ವಿಡಿಯೋ ಕೂಡ ಬಿಡುಗಡೆ ಮಾಡಿದೆ. ಆ ವಿಡಿಯೋದಲ್ಲಿ ಪಟ್ಟಣಕ್ಕೆ ಬಂದ ಯುವಕ ಊರಲ್ಲಾದಂತಹ ಅಭಿವೃದ್ಧಿಯನ್ನು ತಿಳಿದು ತನ್ನೂರಿಗೆ ವಾಪಸ್ ಕೂಡ ಹೋಗ್ತಾನಂತೆ. ಈ ಮೂಲಕ ತನ್ನ ಸರ್ಕಾರದ ವೈಫಲ್ಯದ ಟೀಕಾಕಾರರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಈ ಬಗ್ಗೆ ಲೈವ್ ರಿಪೋರ್ಟ್ಸ್ ಕೊಡ್ತಾರೆ. ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಸುಖಪಾಲ್ ಪೊಳಲಿ. ಸುಖಪಾಲ್ ಪೊಳಲಿ, ಮಂಗಳೂರಿನಲ್ಲಿ ಅಚ್ಚಿದಿನ್ ಕಾಣ್ತಾ ಇದೆಯಂತ ಜನರು ಏನ್ ಹೇಳ್ತಾ ಇದ್ದಾರೆ? ಶಕುಂತಲಾ, ಕಳೆದ 4 ವರ್ಷಗಳ ಕೇಂದ್ರ ಸರ್ಕಾರದ ಸಾಧನೆಯನ್ನ ಸಾಕಷ್ಟು ಜನರು ಬೇರೆ ಬೇರೆ ರೀತಿಯಲ್ಲಿ ಹೊಗಳುತ್ತಾರೆ, ಇನ್ನೊಂದಷ್ಟು ಜನರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ತೆಗೊಳ್ಳುವವರಿದ್ದಾರೆ. ಒಟ್ಟಿನಲ್ಲಿ ಈ 4 ವರ್ಷಗಳಲ್ಲಿ ಕೇಂದ್ರದ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸಗಳು ಆಗಿದೆ ಅನ್ನುವಂಥ ಮಾತುಗಳನ್ನ ಆಡುವವರೇ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಇಲ್ಲಿನ ಸ್ಥಳೀಯರಲ್ಲೂ ಸಹ ನಾವು ಮಾತಾಡುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಶಕುಂತಲಾ ಸರ್, ಕೇಂದ್ರದ ಮೋದಿ ಸರ್ಕಾರದ 4 ವರ್ಷ ಆಯ್ತು, ಏನ್ ಅನಿಸುತ್ತೆ ನಿಮ್ಗೆ ಈ ಸರ್ಕಾರದ ಬಗ್ಗೆ? ಒಳ್ಳೇದನ್ಸುತ್ತೆ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಹಾಗೂ ಒಬ್ಬ ಯುವಜನತೆಯಾಗಿ ನಿಮ್ಗೆ ಈ 4 ವರ್ಷದಲ್ಲಿ ಯಾವ ರೀತಿಯ ಕೆಲಸಗಳೆಲ್ಲ ಅವರ ಖುಷಿ ತಂದಿರುವಂತದ್ದು? ಒಂದು ನೋಟ್ ಬ್ಯಾನ್, ಅದರಿಂದ ಕಪ್ಪು ಹಣ ಎಲ್ಲ ಪತ್ತೆ ಹಚ್ಚಿದ್ದಾರೆ. ಹಾಗೂ ಬಡವರಿಗೆ ಇದು ಔಷಧಿ ಸೌಲಭ್ಯ ಅದೆಲ್ಲ ಆಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ತೈಲ ಬೆಲೆ ಏರಿಕೆ ಆಗಾಗ ಆಗ್ತಾ ಉಂಟು, ಅದರ ಬಗ್ಗೆ ಏನ್ ಅನಿಸುತ್ತೆ ನಿಮಗೆ? ಹೌದು, ತೈಲ ಬೆಲೆ ಏರಿಕೆ ಆಗ್ತಾ ಉಂಟು, ಆದ್ರೆ ಸಾಲ ಮನ್ನಾ ಮಾಡೋಕ್ಕೋಸ್ಕರ ಅವರು ತೈಲ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಅದು ಒಳ್ಳೇದೇ, ಮತ್ತೆ ಕಡಿಮೆ ಆಗ್ಬಹುದು ತೈಲ ಬೆಲೆ ಎಲ್ಲ. ಸರ್, ನಿಮಗೆ ಈ ಒಂದು ಮೋದಿ ಸರ್ಕಾರದ ಬಗ್ಗೆ, 4 ವರ್ಷದ ಸಾಧನೆ ಬಗ್ಗೆ ಏನ್ ಅನಿಸುತ್ತೆ ಸರ್ ನಿಮ್ಗೆ? ಒಳ್ಳೇದುಂಟು, ಏನ್ ತೊಂದ್ರೆ ಇಲ್ಲ. ಮತ್ತೆ ಈಗ ಕರ್ನಾಟಕದಲ್ಲಿ ಚುನಾವಣೆ ಬರುವಾಗ ಮುಂಚೆ ಎಲ್ಲ ಪಬ್ಲಿಕ್ ಇದು ಇಂಡಿಯಾದಲ್ಲಿ ಫೇಮಸ್ ಆಗಿದೆ. ಆದರೆ ಮೋದಿ ಇದು ಏನು ತೊಂದರೆ ಇಲ್ಲ, ಒಳ್ಳೆ ಸರ್ಕಾರ ನಮಗೆ, ಒಳ್ಳೆ ಇದೆ, ಏನೇನು ತೊಂದರೆ ಇಲ್ಲ. ಜಿ ಎಸ್ ಟಿ ಆಗಿ ಕೂಡ ಎಂಥ ಏನು ತೊಂದರೆ ಏನು ಆಗಲಿಲ್ಲ. ಒಂದು ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಮಾತ್ರ, ಒಂದು ವರ್ಷ 6 ತಿಂಗಳು ಅಷ್ಟೇ, ಮತ್ತೇನು ಇದು ಆಗಲಿಲ್ಲ, ಎಲ್ಲ ಉಂಟು. ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡೌನ್ ಉಂಟು ಅಷ್ಟೇ. ಶಕುಂತಲ, ಇದು ಇಲ್ಲಿನ ಜನರ ಅಭಿಪ್ರಾಯ. ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಆದ್ರೆ ಕೆಲವೊಂದು ತೊಂದರೆಗಳಾಗಿದೆ, ಅದನ್ನ ಸುಧಾರಿಸಿಕೊಂಡು ನಾವು ಹೋಗುವಂತ ಕೆಲಸಗಳನ್ನು ಸಹ ಮಾಡಿದೆ ಅನ್ನುವಂತ ಅಭಿಪ್ರಾಯ ಹೇಳ್ತಾ ಇರುವಂತದ್ದು ಶಕುಂತಲ. ಅಂದ್ರೆ ಈಗ ನೀವು ಮಾತನಾಡಿಸಿದವ್ರಿಗೆ ತೃಪ್ತಿ ತಂದಿದೆ ಮೋದಿ ಸರ್ಕಾರ, ಅಚ್ಚಿದಿನ್ನ ಕಾಣ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಹಾಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲೂ ಕೂಡ ಮೋದಿ ಸಾಕಷ್ಟು ವಿಫಲವನ್ನ ಕಂಡಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಸೊ ಅಲ್ಲಿರುವಂತಹ ಯೂತ್ಸ್ ನ ಮಾತಾಡಿಸಬಹುದಾ ತಾವು? ಖಂಡಿತ ಮಾತಾಡಿಸಬಹುದು. ಸರ್, ಮೋದಿ ಸರ್ಕಾರ ಬಂದು 4 ವರ್ಷ ಆಯ್ತು, ಯುವ ಜನರಿಗೆ ಉದ್ಯೋಗ ಸೃಷ್ಟಿ ಆಗಿದೆ, ನಿಮ್ಗೆ ಏನ್ ಅನಿಸುತ್ತೆ? ಮೋದಿ ಒಳ್ಳೇದು ಮಾಡಿದ್ದಾರೆ ನನಗೆ ಅನಿಸಿದೆ. 4 ವರ್ಷ ಈಗ ಆಯ್ತು, ಒಳ್ಳೇದು ಮಾಡಿದ್ದಾರೆ. ನಮ್ಮ ಓಟ್ ಅವರಿಗೇನೆ, ಮೋದಿಗೆ ಅಲ್ಲ. ಈಗ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅನ್ನುವಂಥದ್ದನ್ನ ಮೋದಿ ಹೇಳ್ಕೊಂಡಿದ್ದಾರೆ, ಅದು ಸೃಷ್ಟಿ ಆಗಿದೆಯಾ ನಿಮ್ಗೆ? ಅದರ ಮೇಲೆ ತೃಪ್ತಿ ಇದೆಯಾ? ತೃಪ್ತಿ ಇದೆ ಸರ್, ತೃಪ್ತಿ ಇದೆ. ಮಾಡಿದ್ದಾರೆ ಮೋದಿ, ಮಾಡಿದ್ದಾರೆ. 4 ವರ್ಷ ಆಯ್ತಲ್ಲ, ಇನ್ನು ಬರೋ ಎಲೆಕ್ಷನ್ ಅಲ್ಲಿ ಏನಾದ್ರೆ ಪುನಃ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಶಕುಂತಳ, ಇದು ಯುವ ಜನರ ಮಾತು. ಯುವಕರಿಗೆ ಬೇಕಾದಂತ ಉದ್ಯೋಗ ಸೃಷ್ಟಿಯನ್ನು ಸಹ ಮಾಡಿದ್ದಾರೆ, ಸಾಕಷ್ಟು ಉದ್ಯೋಗಗಳ ಸೃಷ್ಟಿಯಾಗಿದೆ, ಅದರಲ್ಲೂ ನಮ್ಗೆ ತೃಪ್ತಿ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು ಶಕುಂತಳ. ಓಕೆ, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.